ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳನ್ನು ನೋಟಿಫಿಕೇಷನ್ ನಿಮಗೆ ಸಿಗಬೇಕಂತ ಹೇಳಿದರೆ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ವೀಕ್ಷಕರೇ ಎಂಟು ವರ್ಷ ಹಳೆಯ ಸಾವಿನ ಕೇಸೊಂದಕ್ಕೆ ಜೀವ ಬಂದಿದೆ ರೋಹಿತ್ ವೇಮುಲ ಆತ್ಮಹತ್ಯೆ ಪ್ರಕರಣ ಅದು ಎರಡು ಸಾವಿರದ ಹದಿನಾರು ಜನವರಿ ಹದಿನೇಳು ತಾನು ಸಲ್ಲಿಸಿದ ನಕಲಿ ಜಾತಿ ಪ್ರಮಾಣ ಪತ್ರದ ನಿಜಾಂಶ ಪತ್ತೆಯಾಗುವ ಭಯಕ್ಕೆ ರೋಹಿತ್ ವೇಮುಲ ಎಂಬ ನಕಲಿ ದಲಿತ ತನ್ನ ಹಾಸ್ಟೆಲ್ ರೂಮಿನ ಫ್ಯಾನಿಗೆ ಹಗ್ಗ ಹಾಕೊಂಡು ನೇಣಿಗೆ ಶರಣಾಗ್ತಾನೆ ಆದರೆ ಈ ಸಾವು ಸಂಭವಿಸ್ತಾ ಇದ್ದ ಹಾಗೆ ಎಡಪಂಥೀಯ ರಣಹದ್ದುಗಳು ಎಂಟ್ರಿ ಆಗ್ತವೆ ರಾಜಕೀಯ ಲಾಭ ಪಡೆಯೋದಕ್ಕೆ ಕಾಂಗ್ರೆಸ್ ಎಂಟ್ರಿ ಕೊಡುತ್ತೆ ರಾತ್ರೋರಾತ್ರಿ ಈ ಸಾವನ್ನ ಸೆನ್ಸೇಷನಲೈಸ್ ಮಾಡಿ ಟ್ವಿಟ್ಟರ್ನಲ್ಲಿ ಟ್ರೆಂಡ್ ಮಾಡ್ತಾರೆ ನೇರವಾಗಿ ಮೋದಿಯ ರಾಜೀನಾಮೆಗೆ ಪಟ್ಟು ಹಿಡಿತಾರೆ ಬಿ ಜೆ ಪಿ ಸರ್ಕಾರವೇ ಹೊಣೆ ಅಂತ ಹೇಳ್ತಾರೆ ದಲಿತ ವಿರೋಧಿ ಸರ್ಕಾರ ಅನ್ನೋ ಹಣೆ ಪಟ್ಟಿ ಹಚ್ಚಿಬಿಡ್ತಾರೆ ಅಬ್ಬ ಎಲ್ಲಿಂದ ಎಲ್ಲಿಗೆ ಲಿಂಕು ಆತ್ಮಹತ್ಯೆ ನಡೆದಿರೋದು ತೆಲಂಗಾಣದಲ್ಲಿ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಆದರೆ ಪ್ರಕರಣವನ್ನು ಕಟ್ಟೋದು ಮೋದಿ ತಲೆಗೆ ವೀಕ್ಷಕರೇ ರೋಹಿತ್ ವೇಮುಲ ಆತ್ಮಹತ್ಯೆ ಪ್ರಕರಣ ಮತ್ತೆ ಚರ್ಚೆಗೆ ಬಂದಿರೋದಕ್ಕೆ ಕಾರಣ ತೆಲಂಗಾಣ ಪೊಲೀಸ್ ಇಲಾಖೆ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಎಂಟು ವರ್ಷಗಳ ನಂತರ ಸಲ್ಲಿಸಿರೋ ರೋಹಿತ್ ವೇಮುಲ ಸಾವಿನ ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾದ ಅಂಶ ಏನಂದರೆ ರೋಹಿತ್ ವೇಮುಲ ಸಾವಿಗೆ ಆತ ದಲಿತ ಅನ್ನೋದು ಕಾರಣ ಅಲ್ಲ ಆತ ಅಸಲಿಗೆ ದಲಿತನೇ ಅಲ್ಲ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದು ತಾನು ಸಲ್ಲಿಸಿರೋ ನಕಲಿ ಜಾತಿ ಪ್ರಮಾಣ ಪತ್ರ ಬಯಲಾಗ್ಬಿಟ್ರೆ ಮರ್ಯಾದೆ ಹೋಗತ್ತೆ ಅನ್ನೋ ಭಯಕ್ಕೆ ಎಸ್ ಈ ಚಾರ್ಜ್ ಶೀಟ್ನಿಂದಾಗಿ ಕಾಂಗ್ರೆಸ್ ಮತ್ತು ಬುದ್ಧಿಜೀವಿ ಪಟಾಲಂನ ನಾಟಕ ಕಂಪ್ಲೀಟ್ ಆಗಿ ಬಯಲಾದ ಹಾಗೆ ಆಗಿದೆ ವೀಕ್ಷಕರೇ ಆತ್ಮಹತ್ಯೆ ಮಾಡಿಕೊಂಡ ಈ ಹೇಳಿ ವೇಮುಲ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ರೋಹಿತ್ ವೇಮುಲ ಡಾಕ್ಟರೇಟ್ಗಾಗಿ ಓದ್ತಾ ಇದ್ದ ಸ್ಟೂಡೆಂಟ್ ಆತ್ಮಹತ್ಯೆ ಮಾಡಿಕೊಂಡಾಗ ಇವನಿಗೆ ಇಪ್ಪತ್ತಾರು ವರ್ಷ ಜಾತಿ ಸರ್ಟಿಫಿಕೇಟ್ನಲ್ಲೂ ಈತ ದಲಿತ ಅಂತ ಬರ್ಕೊಂಡಿದ್ದ ಹೊರಗಡೆಯೂ ಕೂಡ ಈತ ದಲಿತ ಕಾರ್ಡ್ ಇಟ್ಕೊಂಡೆ ಎಲ್ಲಾ ವಿದ್ಯಾರ್ಥಿ ಹೋರಾಟಗಳಲ್ಲಿ ಇತರ ಚಳುವಳಿಗಳಲ್ಲಿ ನಾಯಕತ್ವ ವಹಿಸ್ಕೋತಿದ್ದ ಈತ ಓದು ಬರಹದ ಕಡೆ ಗಮನ ಕೊಡುವುದಕ್ಕಿಂತ ಜಾಸ್ತಿ ಈ ತರಹ ಚಟುವಟಿಕೆಯಲ್ಲೇ ಹೆಚ್ಚು ಸಕ್ರಿಯನಾಗಿದ್ದ ದಲಿತ ಕಾಡನ್ನು ತನ್ನ ಶಕ್ತಿಯಾಗಿ ಬಳಸ್ಕೋತಾ ಇದ್ದ ಈತ ಅಂಬೇಡ್ಕರ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ನ ಭಾಗವೂ ಆಗಿದ್ದ ಒಂದು ಕಡೆ ಓದು ಹಳ್ಳ ಹಿಡಿತಾ ಇತ್ತು ಪರೀಕ್ಷೆಗಳಲ್ಲಿ ಕಡೆ ಪಕ್ಷ ಪಾಸ್ ಆದರೆ ತಾನೇ ರಿಸರ್ವೇಷನ್ ಕೈ ಹಿಡಿಯೋದು ಪಾಸ್ ಆಗೋದೇ ಡೌಟು ಅನ್ನೋ ಥರ ಎಕ್ಸಾಮ್ ಬರೆದಿದ್ದ ಅದಕ್ಕಿಂತ ಹೆಚ್ಚಾಗಿ ಅವನನ್ನು ಕಾಡ್ತಾ ಇದ್ದ ದೊಡ್ಡ ಭಯ ಏನಂದರೆ ತಾನು ಸಲ್ಲಿಸಿರೋ ನಕಲಿ ಜಾತಿ ಪ್ರಮಾಣ ಪತ್ರ ಏನಾದರೂ ವೇರಿಫೈ ಆಗಿ ನಿಜ ಗೊತ್ತಾಗ್ಬಿಟ್ರೆ ಅನ್ನೋದು ಹೌದು ಓಬಿಸಿ ಜಾತಿಗೆ ಸೇರಿದ ಈತ ದಲಿತ ಅಂತ ಹೇಳ್ಕೊಂಡ್ಬಿಟ್ಟಿದ ಅದೇನಾದರೂ ಗೊತ್ತಾದ್ರೆ ತನ್ನ ಇಷ್ಟು ವರ್ಷದ ಮುಖವಾಡ ಬಯಲಾಗ್ಬಿಡುತ್ತೆ ರಿಯಲ್ ದಲಿತರೇ ಈತನನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋದು ಗೊತ್ತಾಗಿ ರೋಹಿತ್ ವೇಮುಲ ಕಂಗೇಳ್ತಾನೆ ಅದೊಂದು ದಿನ ರೂಮ್ ಬಾಗಿಲು ಹಾಕೊಂಡು ಫ್ಯಾನ್ ಇಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾನೆ ಇವನ ಆತ್ಮಹತ್ಯೆ ಆಗ್ತಾ ಇದ್ದ ಹಾಗೆ ಇದು ದಲಿತರ ಮೇಲಿನ ಅಟ್ಟಹಾಸ ದೌರ್ಜನ್ಯ ಅಂತ ಕತೆ ಕವಿತೆ ಉದ್ದುದ್ದ ಲೇಖನ ವಿಡಿಯೋ ಎಲ್ಲವೂ ಸಾಲ್ಗಟ್ಕೊಂಡು ಬರ್ತವೆ ರಾಹುಲ್ ಗಾಂಧಿ ತೆಲಂಗಾಣಕ್ಕೆ ಬರ್ತಾನೆ ವೇಮುಲನ ತಾಯಿಯನ್ನ ತಬ್ಬಿ ಸಂತೈಸೋ ನಾಡ್ಕಾಡ್ತಾನೆ ಹೈದರಾಬಾದಲ್ಲಿ ಕೂತು ಒಂದು ದಿನದ ಉಪವಾಸ ಡ್ರಾಮಾ ಮಾಡ್ತಾನೆ ತಾನು ಅಧಿಕಾರಕ್ಕೆ ಬಂದ್ರೆ ರೋಹಿತ್ ಆಕ್ಟ್ ಅಂತ ಹೊಸ ಕಾಯ್ದೆ ತಂದು ದಲಿತರಿಗೆ ನ್ಯಾಯ ಕೊಡ್ತೀನಿ ಅಂತ ಕತೆ ಹೊಡಿತಾನೆ ಆತ ದಲಿತನಾಗಿದ್ದ ದಲಿತವೇ ಮೂಲ ತನ್ನ ಜಾತಿ ಕಾರಣಕ್ಕೆ ನಡೆಸಿದ ದೌರ್ಜನ್ಯ ಅವಮಾನ ಸಹಿಸೋಕಾಗದೆ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೊಸ ನರೇಟಿವ್ ಹುಟ್ಟಿಸಿ ಕೇಂದ್ರ ಬಿಜೆಪಿಯನ್ನು ಟಾರ್ಗೆಟ್ ಮಾಡಲಾಗುತ್ತೆ ಸಚಿವೆ ಸ್ಮೃತಿ ಇರಾನಿಯನ್ನು ಸೇರಿಸಿ ಸಾಕಷ್ಟು ಬಿಜೆಪಿ ನಾಯಕರನ್ನ ಈ ಕೇಸಲ್ಲಿ ಎಳೆದಾಡಲಾಗುತ್ತೆ ಸಂಘಟನೆ ಹೆಸರಲ್ಲಿ ಈತ ಮಾಡಿದ ದಾಂಧಲೆ ಶಾಂತಿ ಭಂಗ ಜೊತೆಗೆ ಈತನ ಸುಳ್ಳು ಜಾತಿ ಸರ್ಟಿಫಿಕೇಟ್ ಎಲ್ಲ ವೇಮುಲನ ಕುತ್ತಿಗೆಗೆ ಬಂದಿರುತ್ತೆ ಅದರ ಭಯಕ್ಕೆ ಸೂಸೈಡ್ ಮಾಡ್ಕೊಂಡಿರ್ತಾನೆ ಆದರೆ ಹೆಣದ ಮೇಲಿನ ರಾಜಕೀಯ ಅಂತ ಕಂಡವರನ್ನ ಬ್ಲೇಮ್ ಮಾಡೋ ಕಾಂಗ್ರೆಸ್ ರೋಹಿತ್ ಹೆಣ ಬಳಸ್ಕೊಂಡು ರಾಜಕೀಯ ಮಾಡೋಕೆ ಇಳಿಯುತ್ತೆ ವೀಕ್ಷಕರೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಂಥ ನಕಲಿ ಅಜೆಂಡಾ ಬಳಸಿ ಬಿ ಜೆ ಸೋಲಿಸೋದಕ್ಕೆ ಶತ ಪ್ರಯತ್ನ ಮಾಡಿತು ಕಾಂಗ್ರೆಸ್ ಆದರೆ ಬಿ ಜೆ ಪಿ ದೊಡ್ಡ ಜಯ ಸಾಧಿಸಿತ್ತು ಈಗ ವೇಮುಲ ಸಾವಿನ ಅಸ್ತ್ರ ಕೂಡ ಕಾಂಗ್ರೆಸ್ ಕಳ್ಕೊಂಡಿದೆ ಇಂಥ ಹಲವಾರು ಅಸ್ತ್ರಗಳನ್ನು ಕಳ್ಕೊಂಡಿದೆ ಬಿಡಿ ಚುನಾವಣೆ ಗೆಲ್ಲೋದಕ್ಕೆ ಹೊಸ ಅಸ್ತ್ರ ಹುಡುಕ್ಬೇಕು ಅಷ್ಟೇ ಚಾರ್ಜ್ ಶೀಟ್ನ ವರದಿ ಹೊರಗೆ ಬೀಳ್ತಾ ಇದ್ದ ಹಾಗೆ ಮತ್ತೆ ಎಡಜೀವಿಗಳು ಮತ್ತು ಕಾಂಗ್ರೆಸ್ ಎದ್ದು ನಿಂತಿದೆ ಮತ್ತೊಂದು ಸಲ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಬೇಕು ಈ ಚಾರ್ಜ್ ಶೀಟ್ನಲ್ಲಿ ಬಿಜೆಪಿ ಕೈವಾಡ ಇದೆ ಅಂತ ಬೊಬ್ಬೆ ಶುರು ಮಾಡಿವೆ ಅರೆ ತೆಲಂಗಾಣದಲ್ಲಿ ಈಗ ಅಧಿಕಾರದಲ್ಲಿ ಇರೋದು ಕಾಂಗ್ರೆಸ್ ಪಾರ್ಟಿ ಪೊಲೀಸ್ ಇಲಾಖೆ ಬರೋದು ಸ್ಟೇಟ್ ಗವರ್ಮೆಂಟ್ ಅಡಿಲಿ ಚಾರ್ಜ್ ಶೀಟ್ ಸಲ್ಲಿಸಿರೋದು ಪೊಲೀಸ್ ಇಲಾಖೆ ಹಾಗಿದ್ಮೇಲೆ ಇದರಲ್ಲಿ ಬಿಜೆಪಿ ಕೈವಾಡ ಹೇಗೆ ಸಾಧ್ಯ ಆಗುತ್ತೆ ತಮ್ಮ ವಿರುದ್ಧ ಏನೇ ತೀರ್ಪು ಬಂದರೂ ಕೂಡ ಕಾಂಗ್ರೆಸ್ ಮತ್ತು ಎಡಬಿಡಂಗಿಗಳು ಬಿಜೆಪಿಯನ್ನ ಬ್ಲೇಮ್ ಮಾಡೋದು ಯಾಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ರು ಇವ್ರು ಹೇಳೋದು ಮೋದಿಯ ಕೈವಾಡ ಅಂತ ಇಡಿ ಐ ರೇಡ್ ಮಾಡಿದ್ರು ಮೋದಿ ಕೈವಾಡ ಸ್ಟೇಟ್ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ರು ಮೋದಿ ಕೈವಾಡ ಪ್ರಜ್ವಲ್ ರೇವಣ್ಣ ಖಾಸಗಿ ರೂಮ್ನಲ್ಲಿ ಅಶ್ಲೀಲ ವಿಡಿಯೋ ಮಾಡಿದಕ್ಕೂ ಮೋದಿಯನ್ನ ಹೊಣೆ ಮಾಡೋ ಹುಚ್ಚು ಜನರು ಇವರು ನಾನು ಕೇಳ್ತೀನಿ ರೋಹಿತ್ ವೇಮುಲ ಸಾವಿನ ಸುದ್ದಿ ಬಂದ ಕೂಡಲೇ ರಾಹುಲ್ ಗಾಂಧಿ ಹೈದರಾಬಾದ್ಗೆ ಓಡಿ ಉಪವಾಸ ಕೂತು ರೋಹಿತ್ ಆಕ್ಟ್ ತರ್ತೀನಿ ಅಂತೆಲ್ಲ ಹೇಳಿದ್ರಲ್ವಾ ನೇಹಾ ಹತ್ಯೆ ಆದಾಗ ಯಾಕೆ ಮಾನವೀಯತೆ ಉಕ್ಲಿಲ್ಲ ನಿಮಗೆ ಲವ್ ಜಿಹಾದ್ ವಿರೋಧಿ ಕಾಯ್ದೆ ತರ್ತೀನಿ ಅಂತ ಹೇಳೋಕೆ ಯಾಕೆ ಸಾಧ್ಯ ಆಗಿಲ್ಲ ನೇಹಾ ಹತ್ಯೆ ಬಗ್ಗೆ ಯಾಕೆ ಮಾತೇ ಇಲ್ಲ ಈಗ ಇನ್ನೊಂದು ಹೊಸ ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ ಬುದ್ಧಿಜೀವಿಗಳು ರೋಹಿತ್ನನ್ನ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಸಾಯಿಸಿದೆ ಅಂತ ಅಂದ್ರೆ ಏನರ್ಥ ಆತನನ್ನ ಬಿಜೆಪಿ ಸಾಯಿಸಿದ್ದು ಅಂತನಾ ಆಪಾದನೆ ಮಾಡೋರ ಮೇಲೆ ಯಾಕೆ ಕ್ರಮ ಕೈಗೊಳ್ಬಾರ್ದು ಇನ್ನೂ ತಮಾಷೆ ನೋಡಿ ರೋಹಿತ್ ಅಪ್ಪ ಒಡ್ಡರ ಜಾತಿಯಂತೆ ಅಮ್ಮ ದಲಿತೆಯಂತೆ ಆದರೆ ರೋಹಿತ್ ಅಮ್ಮನ ಜೊತೆ ಬೆಳೆದಿರೋದ್ರಿಂದ ಅಮ್ಮನ ಜಾತಿಯನ್ನೇ ಸರ್ಟಿಫಿಕೇಟ್ ಅಲ್ಲಿ ಕೊಟ್ಟಿದನಂತೆ ಅವನ ಚಿಂತನೆಗಳೆಲ್ಲ ದಲಿತ ಪರ ಇದೆಯಂತೆ ಅವನು ಅಂಬೇಡ್ಕರ್ ಅನುಯಾಯಿಯಂತೆ ಹಾಗಾಗಿ ಅವನು ಕಾನೂನು ಪ್ರಕಾರ ದಲಿತ ಅಲ್ಲದೆ ಹೋದ್ರು ದಲಿತ ಅಂತ ಕನ್ಸಿಡರ್ ಮಾಡ್ಬೇಕಂತೆ ಈ ಲೆಕ್ಕದಲ್ಲಿ ಯಾರು ಬೇಕಾದರೂ ತಾವು ದಲಿತರು ಅಂತ ಹೇಳಿ ರಿಸರ್ವೇಶನ್ ಪಡ್ಕೋಬಹುದಲ್ವಾ ತೆಲಂಗಾಣ ಪೊಲೀಸರ ಮೂಲಕ ಬಿ ಜೆ ಪಿ ಸುಳ್ಳು ಹೇಳಿದೆಯಂತೆ ಇದು ಬ್ರಾಹ್ಮಣ್ಯದ ನೀಚತನ ಅಂತೆ ವಾವ್ ಎಲ್ಲಿಂದ ಬರ್ತಾರಪ್ಪ ಇವರೆಲ್ಲ ಇನ್ನು ಮಜ ಏನಂದರೆ ಕತೆ ಕಟ್ಟೋ ಬುದ್ಧಿಜೀವಿಗಳು ಬರೀತಾರೆ ದಲಿತನಾಗಿ ಗುರ್ತಿಸ್ಕೊಂಡಿದ್ದಕ್ಕೆ ಇವನಿಗೆ ಚಿಕ್ಕಂದಿನಿಂದಲೂ ಅವಮಾನ ಆಗ್ತಾ ಇತ್ತಂತೆ ಇಪ್ಪತ್ತಾರು ವರ್ಷ ಯಾವ ಅವಮಾನಕ್ಕೂ ಜಗ್ಗದೇ ಇರೋನು ಇಪ್ಪತ್ತಾರನೇ ವಯಸ್ಸಲ್ಲಿ ದಲಿತ ಅನ್ನೋ ನಿಂದನೆಗೆ ಹೆರಾಸ್ಮೆಂಟ್ಗೆ ಕುಗ್ಗಿ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ನಂತೆ ನಂಬೋ ಕಥೆನ ಇದು ಎನಿವೇಸ್ ಬುದ್ಧಿಜೀವಿಗಳ ಮತ್ತು ಕಾಂಗ್ರೆಸ್ನ ಸುಳ್ಳು ಅಜೆಂಡಾ ಒಂದು ಪೂರ್ತಿಯಾಗಿ ಮಣ್ಣು ಪಾಲಾಗಿದೆ ಮೊಹಬ್ಬದ ಕಿ ದುಖಾನ್ ತೆರೆದಿಟ್ಕೊಂಡು ಹೆಣದ ವ್ಯಾಪಾರ ಮಾಡೋ ರಾಹುಲ್ ಗಾಂಧಿಗೆ ಕೈ ತುಂಬ ನಷ್ಟ ಆಗಿದೆ ಚುನಾವಣೆ ಟೈಮಿಗೆ ಇದು ಆಗ್ಲೇಬೇಕಾಗಿತ್ತು ಬಿಡಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ